ಇನ್ ಕೇಸ್ ಯಾರನ ರಾಣಿ ಜರಿ ಬಂದರೆ 100 meters ನೋಡಿ, ಈ ಕಡೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ, ನೀವು ವಿಸಿಟ್ ಮಾಡ್ಬೋದು. ಈ ಕಡೆ ಎಲ್ಲ ಫುಲ್ಲು ವೆಸ್ಟರ್ನ್ ಘಾಟ್ಸ್ ವ್ಯೂ. ಇಲ್ಲಿ ದೇವಸ್ಥಾನ ಸ್ವರ್ಗ ಅಂದರೆ ಇದೇನೆ ಅಂತ ಹೇಳ್ಬೋದು. ಚಿಕ್ಕಮಗಳೂರು ರೈಡ್ ಸೀರೀಸ್ನ ಎಪಿಸೋಡ್ 3ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಲಾಸ್ಟ್ ವೀಡಿಯೋದಲ್ಲಿ ರಾಣಿಜರಿ ನೋಡಿರಬೇಕು ನೀವು. ಇನ್ ಕೇಸ್ ಏನಾರು ಆ ವ್ಲಾಗ್ನ ಚೆಕ್ ಮಾಡಿದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಸೊ ಇವಾಗ ರಾಣಿಜರಿನ ನೋಡಿಕೊಂಡು ಇಲ್ಲಿಂದ ಕಳಸಾಗಿ ಹೋಗ್ತಾಯಿದ್ದೀನಿ. ಕಳಸ ದೇವಸ್ಥಾನ, ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್, ಹಾಗೆ ವಾಟರ್ಫಾಲ್ಸು ಎಲ್ಲ ಎಷ್ಟೊಂದಿದೆ ಇನ್ನು ಎಕ್ಸ್ಪ್ಲೋರ್ ಮಾಡೋದು. ಸೊ ಇವಾಗ ಕಳಸ ಕಡೆ ನಮ್ಮ ಪಯಣ. ಇಲ್ಲ ನೆಟ್ವರ್ಕ್ ಸಿಗಲ್ಲ ಗುರು, ಆಗಲೇ ಪಾಪ ಇವರು ಹೆಲ್ಪ್ ಮಾಡಿದ್ರು. ಬಾಯ್ ಬ್ರೋ, ಹಾಟ್ಸ್ಪಾಟ್ ಶೇರ್ ಮಾಡಿ, ಹೆಂಗೋ ಗೂಗಲ್ ಮ್ಯಾಪ್ಸ್ ಹಾಕೊಂಬಿಟ್ಟೆ ಅಷ್ಟೊತ್ತಿಗೆ. ಸೊ ಇಲ್ಲಿಂದ ಕಳಸ ಇನ್ನು 30 kilometers ಆಗುತ್ತೆ, ಬನ್ನಿ ಹೋಗೋಣ. ನೋಡಿ ಆಫ್ ರೋಡ್, ರಾಣಿಜರಿಗೆ ಹೋಗೋ ಅಂತ ಆಫ್ ರೋಡ್ ಇದು. ಥೂ ಎಗರ್ತು ಗುರು, ಛೇ. ಬರೀ ತಾರ್ಗಳೇ ಬರ್ತಿದೆ ಆಗ್ಲಿಂದ. ಆಗಲೇ ಒಂದು ಬ್ಲ್ಯಾಕ್ ಕಲರ್ ತಾರ್ ಹೋಯ್ತು, ಇವಾಗ ವೈಟ್ ಕಲರ್ ತಾರ್ ಬರ್ತಿದೆ. ನಾವು ಒಂದಿನ ಬರೋಣ ತಾರಲ್ಲಿ. ಆಫ್ ರೋಡ್ ಮಾಡೋಕ್ಕಂತೂ ಒಳ್ಳೆ ಜಾಗ. ನೋಡಿ ಇದು ಟೆರೇನ್ ಹೇಗಿದೆ ಅಂತ, ಹೆವಿ ಸ್ಲೋಪ್ ಇದೆ, ಸಖತ್ ಇದಾಗ್ತಿದೆ ಗುರು. ಒಬ್ಬನೇ ಬೇರೆ ಇದ್ದೀನಿ, ಏನಕ್ಕೆ ಬೇಕಾಬಿಟ್ಟು ಓಡಿಸ್ತಾ ಇಲ್ಲ, ಆಫ್ ರೋಡ್ ಮಾಡ್ತಿಲ್ಲ ಅಂದರೆ. ಇಲ್ಲೆಲ್ಲೂ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದ್ರೂ ಯಾವುದು ಅಂಗಡಿಗಳಿಲ್ಲ ಹತ್ರ. ಇನ್ನೊಂದು ಸಪೋರ್ಟ್ಗೂ ಯಾರೂ ಇರಲ್ಲ ನೋಡಿ, ಸುತ್ತಮುತ್ತ ಫುಲ್ಲು ಕಾಡು, ಯಾರೂ ಇಲ್ಲ. ಸ್ಲೈಡ್ ಸ್ಲೈಡ್, ಸ್ವಲ್ಪ ದೂರ ಅಮ್ಮ, ಅಲ್ಲಿಂದ ಮತ್ತೆ ಆಫ್ ರೋಡ್ ಹೋಗುರು. ಹೇಗೋ ಬಂದೆ. ಫುಲ್ಲು ಶಾರ್ಪ್ ಶಾರ್ಪ್ ಕಲ್ಗಳಿದೆ, ಇನ್ ಕೇಸ್ ಏನಾದ್ರು ಪಂಚರ್ ಗಿಂಚರ್ ಆಯಿತು ಅಂದರೆ ಹೆವಿ ಡೇಂಜರು ನೋಡಿ. ಹೆವಿ ಜಾರತ್ತೆ ಗುರು, ಟ್ರ್ಯಾಕ್ಷನ್ನೇ ಸಿಗಲ್ಲ. ಯಾವ ಕಡೆ ಬಂದೆ ಗುರು, ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಗೊತ್ತೇ ಆಗ್ತಿಲ್ವಲ್ಲ. ಓ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, 100 meters ಅಷ್ಟೇ ಅಂತೆ. ಬನ್ನಿ ನೋಡ್ಕೊಂಡು ಹೋಗ್ಬಿಡೋಣ. ಓ, ಈ ಕಡೆ ಕರೆಕ್ಟು. ಮಸ್ತಿದೆ ಗುರು ಜಾಗ ಅಂತೂ, ಸೂಪರ್. ಮನೆ ಬೇರೆ ಇದೆ ಅನ್ಸುತ್ತೆ ಇಲ್ಲಿ. ಹಿಂದೆ ಕಡೆ ಅದು ಏನೋ ನಟ್ಟೇನೋ ಲೂಸ್ ಆಗಿದೆ ಅನ್ಸುತ್ತೆ, ಹೆವಿ ಸೌಂಡು ಗುರು. ಹತ್ತು 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 ಯಾವ ಕಡೆ ಇದೇನೆ, ರಿನೋವೇಟ್ ಮಾಡಿದ್ದಾರೆ ಅನ್ಸುತ್ತೆ ಹೊಸ್ದಾಗೆಲ್ಲ. ಇನ್ ಕೇಸ್ ಯಾರನ ರಾಣಿಜರಿ ಬಂದರೆ 100 meters ನೋಡಿ, ಈ ಕಡೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ, ನೀವು ವಿಸಿಟ್ ಮಾಡ್ಬೋದು. ಕ್ಲೋಸ್ ಆಗಿಬಿಟ್ಟಿದೆ, ಬನ್ನಿ ಇಲ್ಲಿಂದ ನೋಡ್ಕೊಂಡು ಹೋಗೋಣ. ದೇವಸ್ಥಾನ ಇಲ್ಲಿಗೇನೆ ಕಾಣಿಸುತ್ತೆ, ತುಂಬ ಹಳೆಯ ದೇವಸ್ಥಾನ,
ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ. ಸೊ ಬೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ತುಂಬ ಹತ್ತಿರ ಹೋಗೋದು ಬೇಡ. ಸಖತ್ತಾಗಿದೆ, ಪೀಸ್ ಆಗಿದೆ, ಫುಲ್ಲು ಯಾರೂ ಇಲ್ಲ, ಫುಲ್ಲು ಸೈಲೆಂಟ್ ಜಾಗ. ಕ್ಲೋಸ್ ಮಾಡಿದ್ದಾರೆ, ಓಪನ್ ಇದ್ದೀರಾ ಹೇಗೋ ಹೋಗ್ಬೋದಾಗಿತ್ತು. ಸೊ ನೋಡಿ ಇಲ್ಲಿ, ನೋಡಿ ಇಲ್ಲಿ ದಕ್ಷಿಣ ಕನ್ನಡ ಸೈಡೆಲ್ಲ ಪೂಜೆ ಮಾಡ್ತಾರಲ್ಲ, ಆ ದೇವ್ರನ್ನ ಇಟ್ಟಿದ್ದಾರೆ. ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಪ್ಪ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಸುಂಕಸಾಲೆ ಪೋಸ್ಟ್, ದುರ್ಗದಹಳ್ಳಿ, ಬಲಿಗೆ ಮತ್ತು ಹಲಗಡಕ. ಫುಲ್ ಸೈಲೆಂಟ್, ಪೀಸ್ ಆಗಿದೆ. ಇಲ್ಲಿ ನಾಗರಕಲ್ಲಿದೆ, ಹಳೆ ಮರ, ಮರದ ಬೇರ್ ನೋಡಿ, ಸಖತ್ತಾಗಿದೆ ಗುರು ದೇವಸ್ಥಾನ. ಈ ಕಡೆ ಎಲ್ಲ ಫುಲ್ಲು ವೆಸ್ಟರ್ನ್ ಗಾಟ್ಸ್ ವ್ಯೂ. ಇಲ್ಲಿ ದೇವಸ್ಥಾನ ಸ್ವರ್ಗ ಅಂದರೆ ಇದೇನೆ ಅಂತ ಹೇಳ್ಬೋದು. ಸೊ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ರಾಣಿಜರಿ ನೋಡಿದ್ದಾಯಿತು. ಇವಾಗ ಕಳಸ ಕಡೆ ಪಯಣ ಸ್ಟಾರ್ಟು. ಏನು ವ್ಯೂ ನೋಡಿ ಅದೆಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಒಂಥರ ಕಾಣಿಸ್ತಾ, ರಿಯಲಾಗಿ ನೋಡೋಕ್ಕೆ ಸಕ್ಕದಾಗಿದೆ ಗುರು. ಏನೇನು ಗಾತ್ರ ಇದೆ, ಏನೇನು ಸೈಜಲ್ಲಿದೆ ಒಂದೊಂದು ಗುಡ್ಡಗಳಂತ. ಇಲ್ಲಿಂದ ಕಳಸ ಇನ್ನು 30 ಕಿಲೋಮೀಟ್ರ್. ನೋಡಿ ಇಲ್ಲಿ ಕ್ರೇಜಿ ಕ್ರೇಜಿ ಆಫ್ ರೋಡ್ ಒಂಥರ. ಅಷ್ಟೊಂದು ಟಫ್ಫೂ ಇಲ್ಲ, ಅಷ್ಟೊಂದು ಈಸಿನೂ ಇಲ್ಲ.